ನಾನು ಸತ್ತು ಹೋಗ್ಬಿಟ್ಟೆ ನಿಜ ಆದರೆ ಇವತ್ತು ನನ್ನ ದಾವಣಗೆರೆಗೆ ಈ ದಿನ ಯೋಗೀಶ್ ಬಂದಿದ್ದಾರೆ ಅಂದರೆ ನಾನು ಮೇಲಿಂದ ಬರಬಾರ್ದು ಅಂತ ಹೇಗೆ ಖಂಡಿತ ಅದಕ್ಕೋಸ್ಕರ ಬಂದೆ ನನ್ನ ದಾವಣಗೆರೆ ಬೆಣ್ಣೆ ದೋಸೆ ತಿಂದು ಹೋಗಲಿ ಅವರ ಮಜಾ ತೊಗೊಳ್ಳಿ ಅದು ನನ್ನ ಆಸೆ ನಮ್ಮ ಹತ್ರ ಇರೋದು ಒಂದು ಸೂಟ್ ಕೇಸ್ ಆಡಿಸೋದ ಬಟ್ಟೆ ಯಾವುದೇ ಮೂಲೆಗೆ ಯಾವುದೇ ಡಿಪಾರ್ಟ್ಮೆಂಟ್ಗೆ ಹಾಕಿದ್ರು ನಾವು ಕರ್ತವ್ಯ ನಿಷ್ಠೆಯನ್ನು ಮಾಡ್ತೀವಿ ಆದರೆ ನಾನೊಂದು ಮಾತಾಡ್ತೀನಿ ಕೇಳಿ ಪ್ರತಿಯೊಬ್ಬರಿಗೂ ಕೂಡ ಎಂಟರ್ಟೈನ್ ಬೇಕು ಮನರಂಜನೆ ಬೇಕು ಇವತ್ತಿನ ಮನುಷ್ಯನ ಆಯಸ್ಸು ಜಸ್ಟ್ ಸಿಕ್ಸ್ಟಿ ಇಯರ್ಸ್ ಆದ್ರೆ ನಾವೆಲ್ಲ ಒಳ್ಳೆ ತಂದಿಂದ ಬದುಕಬೇಕು ಮಕ್ಕಳನ್ನೆಲ್ಲ ಒಳ್ಳೆ ಶಾಲೆ ಕಳಿಸ್ಬೇಕು ಹೆಂಡತಿನ ಪ್ರೀತಿಸ್ಬೇಕು ತಂದೆ ತಾಯಿನ ವೃದ್ಧಾಶ್ರಮ ಕಳಿಸ್ದಂಗೆ ಜೀವನ ಮಾಡಿಸ್ಬೇಕು ಅಂತ ಚಿತ್ರಗಳನ್ನ ಇವರು ತೆಗಿಲಿ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ಶಂಕರ್ ನಾಯ್ ಅವರ ಒಂದು ದೊಡ್ಡ ಕನಸು ಇತ್ತು ಗೊತ್ತಾ ಆ ಕನಸೇ ಜನತೆಯನ್ನು ಸಮಾಜವನ್ನು ಬೇರೆ ಥರ ಮಾಡಬೇಕು ಅಂತೇಳಿ ಆದರೆ ಆ ಭಗವಂತ ನನ್ನನ್ನು ಕರೆಸ್ಕೊಂಡ ಆದರೂ ಕೂಡ ಇಂಥ ಯುವ ನಟರು ಇವತ್ತಿನ ದಿವಸ ಈ ಸಮಾಜಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಥರ ಒಳ್ಳೆ ಸಿನಿಮಾಗಳನ್ನು ತೆಗೀಲಿ ಅಂಥೇಳಿ ನಾನು ಖಂಡಿತ ಅವರಿಗೆ ಆಶೀರ್ವದಿ ವಧಿಸಿ ನಾನು ಒಂದು ಹೋಗ್ತಾ ಇದ್ದೀನಿ ಮತ್ತೆ ಥ್ಯಾಂಕ್ ಯು ಬಂಧುಗಳೇ ಥ್ಯಾಂಕ್ ಯು